ಸ್ನೇಹಿತರೆ ನಮಸ್ಕಾರ. ಚುನಾವಣೆಗಳು ಅಂದರೆ ಪ್ರಜಾಪ್ರಭುತ್ವದ ಹಬ್ಬ ಅಂತ ಅಂತಾರೆ. ಆದರೆ ಭಾರತದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 144 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಚುನಾವಣೆಗಳನ್ನು ನಡೆಸೋದು ಅಂದರೆ ಕಷ್ಟಕರ ಕೆಲಸ. ಈ ಮಹತ್ ಕಾರ್ಯಕ್ಕೆ ಮಣಗಟ್ಟಲೆ ಹಣದ ಅಗತ್ಯ ಇರ್ತದೆ. ಅದರಲ್ಲೂ ಕೂಡ ಹೊಸಗಾಲದ ರಾಜಕಾರಣದಲ್ಲಿ ಚುನಾವಣೆ ನಡೆಸೋದು ಅಂದರೆ ದುಬಾರಿ ವ್ಯವಹಾರ ಆಗೋಗಿದೆ. ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಕೋಟಿಗಟ್ಟಲೆ ಹಣ ಸುರಿದು ಚುನಾವಣೆಗಳನ್ನು ನಡೆಸಬೇಕಾದಂತಹ ಸ್ಥಿತಿ ಏರ್ಪಟ್ಟಿದೆ. ಸ್ಪರ್ಧಾಳುಗಳು ಕೂಡ ತಮ್ಮ ಆಸ್ತಿ ಘೋಷಣೆಯಲ್ಲಿ 100 ಕೋಟಿಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡ್ಕೋತಿದ್ದಾರೆ. ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ಪೆಮ್ಮಸಾನಿ 5,785 ಕೋಟಿ ರೂ ಮೌಲ್ಯದ ಆಸ್ತಿಯನ್ನು ಘೋಷಿಸಿಕೊಂಡಿದ್ದಾರೆ. ಈ ಬಾರಿ ನಡೆದಂತಹ ಚುನಾವಣೆಯಲ್ಲಿ ಇವರು ದೇಶದ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ BJP ತನ್ನ ಅಭ್ಯರ್ಥಿಗಳಿಗೆ ನೀಡಿದಂತಹ ಹಣ ಸೇರಿದಂತೆ ಚುನಾವಣಾ ವೆಚ್ಚವಾಗಿ ಒಟ್ಟು 18.44 ಕೋಟಿ ರೂಗಳನ್ನು ಖರ್ಚು ಮಾಡಿತ್ತು. ಹಾಗೆಯೇ ರಾಜ್ಯ ಕಾಂಗ್ರೆಸ್ ಕೂಡ ಒಟ್ಟು 25.04 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿತ್ತು. ಇದು ಕೇವಲ 28 ಅಭ್ಯರ್ಥಿಗಳಿಗೆ ಅಧಿಕೃತವಾಗಿ ಪಕ್ಷಗಳು ತಮ್ಮ ಅಭ್ಯರ್ಥಿಗಳಿಗೆ ಖರ್ಚು ಮಾಡಿದ ಮೊತ್ತ. ಇದಲ್ಲದೆ ಪ್ರತಿ ಅಭ್ಯರ್ಥಿಗಳು ಕೂಡ ವೈಯಕ್ತಿಕವಾಗಿ ಖರ್ಚು ಮಾಡಿರುವಂತಹ ಅನಧಿಕೃತ ಹಣವೆಷ್ಟು ಎಂಬುದರ ಬಗ್ಗೆ ಲೆಕ್ಕವನ್ನು ಯಾರೂ ಕೂಡ ಕೊಟ್ಟಿಲ್ಲ. ಅದು ಊಹೆಗೂ ಕೂಡ ನಿಲುಕದ ವಿಚಾರ. ಈ ಬಾರಿಯ ಲೋಕಸಭಾ ಚುನಾವಣೆ ವಿಶ್ವದಲ್ಲಿಯೇ ಅತ್ಯಂತ ದುಬಾರಿ ಚುನಾವಣೆ ಅಂತ ಅನ್ನಿಸ್ಕೊಂಡಿದೆ. ಅಂಕಿಅಂಶಗಳ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದುಪ್ಪಟ್ಟು ವೆಚ್ಚವಾಗಿದೆ. 2019 60,000 ಕೋಟಿ ರೂಗಳಷ್ಟು ಖರ್ಚಾಗಿದ್ದರೆ ಈ ಬಾರಿ 1.35 ಲಕ್ಷ ಕೋಟಿ ರೂಗಳಷ್ಟು ವೆಚ್ಚ ಆಗಿದೆ ಅಂತ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಎಂಬಂತಹ ಸಂಸ್ಥೆ ಅಂದಾಜಿಸಿದೆ. 96.6 ಕೋಟಿ ಮತದಾರರನ್ನು ಹೊಂದಿರುವಂತಹ ದೇಶದ ಪ್ರತಿಯೊಬ್ಬ ಮತದಾರರಿಗೆ ಸುಮಾರು 1,400 ರೂಗಳಷ್ಟು ವೆಚ್ಚವಾಗ್ತದೆ ಅಂತ ಲೆಕ್ಕ ಹಾಕಲಾಗಿದೆ. ಈ ಸಮಗ್ರ ವೆಚ್ಚವು ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಅಭ್ಯರ್ಥಿಗಳು, ಸರ್ಕಾರ ಮತ್ತು ಚುನಾವಣಾ ಆಯೋಗ ಸೇರಿದಂತೆ ಚುನಾವಣೆಗಳಿಗೆ ಸಂಬಂಧಿಸಿದಂತಹ ಎಲ್ಲ ಖರ್ಚುಗಳನ್ನು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಒಳಗೊಂಡಿರ್ತದೆ ಅಂತ ಬಹಿರಂಗವಾಗಿ ಹೇಳಲಾಗಿದೆ. ಭಾರತೀಯ ಜನತಾ ಪಕ್ಷದ ಮುಖಂಡ ಮೋದಿಯವರು ಈ ಬಾರಿ ಗೆದ್ದು 3ನೇ ಬಾರಿ ಪ್ರಧಾನಿ ಆಗಲೇಬೇಕು ಎಂಬಂತಹ ಆಟಕ್ಕೆ ಬಿದ್ದಿದ್ದರು. ಹಣಕಾಸಿನ ತೈಲಿಗಳಂತಹ ಅದಾನಿ ಮತ್ತು ಅಂಬಾನಿಗಳನ್ನು ಎಡಬಲಕ್ಕೆ ಇಟ್ಕೊಂಡಿದ್ದರು. ಸಾಲದಂತೆ ಚುನಾವಣಾ ಬಾಂಡ್ಗಳ ಮೂಲಕ ಸಂಗ್ರಹಿಸಿದಂತಹ 1,000,000,000 ಕೋಟಿ ರೂಗಳನ್ನು ಸಿದ್ಧವಾಗಿಟ್ಟುಕೊಂಡಿದ್ದರು. ಈ ಸಂಪನ್ಮೂಲವನ್ನು ಬಳಸಿ 75 ದಿನಗಳಲ್ಲಿ 180 ರೋಡ್ ಶೋಗಳು, ರ್ಯಾಲಿಗಳು, ಪ್ರಚಾರ ಭಾಷಣಗಳನ್ನು ಮಾಡಿದರು. ಸುಮಾರು 80 ಸುದ್ದಿ ಸಂಸ್ಥೆಗಳಿಗೆ ಪ್ರಾಯೋಜಿತ ಸಂದರ್ಶನಗಳನ್ನು ಕೂಡ ಕೊಟ್ಟಿದ್ದರು. ಹೆಚ್ಚಿನ ಜನರನ್ನು ತಲುಪಲಿಕ್ಕೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮತದಾರರನ್ನು ಆಕರ್ಷಿಸಲಿಕ್ಕೆ ಡಿಜಿಟಲ್ ಮೀಡಿಯಾಗಳ ಜಾಹೀರಾತುಗಳಿಗೂ ಕೂಡ ಶಕ್ತಿ ಮೀರಿ ಹಣವನ್ನು ಸುರಿದಿದ್ದರು. ಹೀಗೆ ವ್ಯವಸ್ಥೆಯನ್ನೇ ಭ್ರಷ್ಟಗೊಳಿಸಿ ಅಧಿಕಾರಕ್ಕೆ ಬಂದವರು ಭ್ರಷ್ಟಾಚಾರದಿಂದ ಮುಕ್ತರಾಗ್ತಾರೆಯೇ ಎಂಬಂತಹ ಪ್ರಶ್ನೆ ಈಗ ಎದುರಾಗೋದು ಸಹಜ. ಅದಕ್ಕೆ ಪೂರಕವಾಗಿ ಕಳೆದ 10 ವರ್ಷಗಳಲ್ಲಿ ಅಭಿವೃದ್ಧಿಗಾಗಿ ಖರ್ಚು ಮಾಡಿದ ಹಣದ ಅಂಕಿಅಂಶಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಬಡವರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿತ್ತು. ಆದರೆ ಚುನಾವಣಾ ಭಾಷಣಗಳಲ್ಲಿ ಮೋದಿಯವರೇ ಸ್ವತಃ ನಮ್ಮ ಸರ್ಕಾರ 80 ಕೋಟಿ ಬಡವರಿಗೆ ಉಚಿತ ಅಕ್ಕಿಯನ್ನು ವಿತರಿಸ್ತಿದೆ ಅಂತ ನಾಚಿಕೆ ಇಲ್ಲದೆ ಹೇಳ್ಕೊತಾ ಇದ್ದಾರೆ. ಅಂದರೆ ವಾಸ್ತವದಲ್ಲಿ ಅಭಿವೃದ್ಧಿ ಕಣ್ಣಿಗೆ ಕಾಣುತ್ತಿಲ್ಲ ಮತ್ತು ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ ಅನ್ನೋದು ಸ್ಪಷ್ಟ. ಮೇನೆ ನಿಶ್ಚಯ ಕಿಯಾ ಕಿ ಮೇ ಇನ್ 80 ಕರೋಡ್ ಲೋಗೋ ಕೋ ಅಬ್ ಆನೆ ವಾಲೆ 5 ಸಾಲ್ ಕೆ ಲಿಯೆ ಈಸ್ ಯೋಜನಾ ಕೋ ಆಗೆ ಬಡಾನೆ ಕಾ ಮೇರಾ ನಿಶ್ಚಯ ಹೈ. ಸರ್ಕಾರದ ಅಭಿವೃದ್ಧಿ ಯೋಜನೆಗಳು, ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡುವಂತಹ ರಾಜಕೀಯ ವಿಶ್ಲೇಷಕರು ಹೆಚ್ಚಾಗಿ ಹೆಚ್ಚು ಹಣ ಒದಗಿಸುವುದರ ಬಗ್ಗೆ ಮಾತನಾಡ್ತಾರೆ. ಸುದ್ದಿ ಸಂಸ್ಥೆಗಳು ಕೂಡ ಅಂಕಿಅಂಶಗಳನ್ನು ದೊಡ್ಡದು ಮಾಡಿಕೊಂಡು ಹೇಳ್ತವೆ. ಜನರ ನಡುವೆ ಅದೇ ದೊಡ್ಡ ಚರ್ಚೆಯಾಗ್ತದೆ. ಆದರೆ ಎತ್ತಿಟ್ಟ ಹಣದಲ್ಲಿ ಸಮರ್ಪಕವಾಗಿ ಬಳಕೆಯಾದದರ ಬಗ್ಗೆ ಯಾರೂ ಕೂಡ ಗಮನ ಹರಿಸೋದಿಲ್ಲ. ಅಧಿಕಾರಿಗಳು, ಅಧಿಕಾರಸ್ಥರು ಮತ್ತು ಅರ್ಥಶಾಸ್ತ್ರಜ್ಞರು ಕೂಡ ಭ್ರಷ್ಟಾಚಾರವನ್ನು ವ್ಯವಸ್ಥೆಯ ಬ್ಯಾಗ ಅಂತ ಒಪ್ಕೊಂಡಿದ್ದಾರೆ. ಆದರೆ ಭ್ರಷ್ಟಾಚಾರ ಅನ್ನೋದು ಈ ಕ್ಷಣಕ್ಕೂ ರಾಜಕಾರಣಿಗಳಿಗೆ ಆರೋಪ ಮತ್ತು ಪ್ರತ್ಯಾರೋಪದ ಪ್ರಮುಖ ವಿಷಯ ಆಗಿದೆ. ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ತಾನು ಮಾತ್ರ ಸತ್ಯಸಂಧ, ಮಿಕ್ಕವರೆಲ್ಲರೂ ಭ್ರಷ್ಟರು ಅಂತ ಬಿಂಬಿಸಿಕೊಳ್ಳುವುದು ಸಾಮಾನ್ಯ ಆಗಿದೆ. ದುಬಾರಿ ಚುನಾವಣೆಗಳಿಂದಲೇ ಭ್ರಷ್ಟನಾದೆ ಅಂತ ಬಹಿರಂಗವಾಗಿ ಒಪ್ಪಿಕೊಂಡಂತಹ ಉದಾಹರಣೆಯೇ ಕೂಡ ಇಲ್ಲವಾಗಿದೆ. ದುಬಾರಿ ಚುನಾವಣೆಗಳು ಒಟ್ಟು ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸುತ್ತಲೇ ಸಾಗಿದವೆ. ಇಂತಹ ವ್ಯವಸ್ಥೆಯಲ್ಲಿ ಸರಳರು, ಸಂಭಾವಿತರು, ಸಾಮಾನ್ಯರು ಸ್ಪರ್ಧಿಸಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಹೀಗೆಯೇ ಮುಂದುವರೆದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಬರುವುದೇ ಅಥವಾ ಕಾಸು ಖರ್ಚು ಮಾಡದೇ ಗೆದ್ದಂತಹ ಶಶಿಕಾಂತ್ ಸೆಂಥಿಲ್ ತರಹದವರ ಗೆಲುವು
ಭರವಸೆಯ ಬೆಳಕಿನಂತೆ ದಾರಿ ತೋರಬಲ್ಲದೆ ಕಾದು ನೋಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.